ಇದ್ದು ಅವ್ರು ಬಂದರೆ ಅವ್ರನ್ನ ನೋಡೋಕೆ ಹೋಗೋದು, ಅವ್ರ ಜೊತೆ ವರ್ಕೌಟ್ ಮಾಡೋಕೆ ಹೋಗೋದು ಅಂದ್ರೆ ಒಂದು ಖುಷಿ. ಯಾಕಂದರೆ ಅದೊಂದು 2 hours ಅವ್ರ ಜೊತೆ ಅಷ್ಟು ಎಂಜಾಯ್ ಮಾಡ್ತಾ ಇದ್ವಿ. ಇವತ್ತು ಅವರಿಲ್ಲ, ಆದರೆ ನಮ್ಮೆಲ್ಲ ಹೃದಯದಲ್ಲಿ ಅವರಿದ್ದಾರೆ. ಅವರ ಹೆಸರಲ್ಲಿ, ಅವ್ರ ಸ್ಮೈಲಲ್ಲಿ ಅಪ್ಪು ಕಪ್ಪ ಅಂತ ನಾವೆಲ್ಲ ಆಡ್ತಾ ಇದ್ವಿ. ಸೊ ಎಲ್ಲ ಎಂಜಾಯ್ ಮಾಡೋಣ, ನಮ್ಮೆಲ್ಲ ಒಂದು ಸೇರೋಕ್ಕೆ ಒಂದು ವೇದಿಕೆ, ಎಲ್ಲ ಎಂಜಾಯ್ ಮಾಡೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಗುರು, ಆಲ್ ದಿ ಬೆಸ್ಟ್, ಆಲ್ ದಿ ವೆರಿ ಬೆಸ್ಟ್, ಒಳ್ಳೆಯದಾಗಲಿ. ಸುಜನ್, ಗುಡ್ ಈವ್ನಿಂಗ್ ಟು ಒನ್ ಆ್ಯಂಡ್ ಆಲ್ ಪ್ರೆಸೆಂಟ್ ಹಿಯರ್. ನಮಸ್ತೆ ಸರ್ ಎಲ್ರಿಗೂ. ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಹಿಯರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಟೀಮ್ ಕ್ಯಾಪ್ಟನ್ ದಿಗಂತ್ ಅವರು ಬಂದಿಲ್ಲ, ಇನ್ನು ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ವಿ ಆರ್ ಆಲ್ ವೇಟಿಂಗ್. ಅಪ್ಪು ಕಪ್ಪ ಎಲ್ರಿಗೂ ಖುಷಿ ಕೊಟ್ಟಿರುವಂಥ ವಿಷಯನೇ ಆಲ್ಮೋಸ್ಟ್ ಎಲ್ಲರೂ ನಿಮ್ಮ ಒಪಿನಿಯನ್ನ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀರಾ. ವಿ ಆರ್ ಪ್ಲೇಯಿಂಗ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಡೀಲ್. ಆ್ಯಕ್ಚುಲಿ ನಾವು ಯಾವಾಗೋ ಸ್ಕೂಲಲ್ಲೋ ಕಾಲೇಜಲ್ಲೋ ಆಟ ಆಡಿದ್ವಿ, ಅದು ಮತ್ತೆ ನಾವು ಆಟ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋಂಥ ಟೀಮ್ಗೆ ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಬಾಮಹರಿ ಸರ್, ಥ್ಯಾಂಕ್ ಯು ಸೋ ಮಚ್ ನಮಗೆ ಈ ಥರದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ಚೇತನ್ ಸೂರ್ಯ, ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್. ನಾವೆಲ್ಲರೂ ಇಲ್ಲಿ ಒಟ್ಟಿಗೆ ಸೇರಿರೋದೇ ಒಂದು ಒಳ್ಳೆ ವಿಷಯ, ಖುಷಿ ವಿಷಯ. ಆದರೂ ನಾನು ಯಾರ್ದೋ ಟೀಮ್ಗೆ ಹೋಗ್ಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದೆ, ಅದು ನೆರವೇರಲಿಲ್ಲ ಅನ್ನೋ ಒಂದು ಫೀಲಿಂಗ್ ನನ್ನನ್ನು ಕಾಡ್ತಾ ಇದೆ. There are 2 teams here. ನನಗೆ ಆ್ಯಕ್ಚುಲಿ ತುಂಬ ಹೋಗಬೇಕು ಅಂತ ಇದ್ದಿದ್ದು. ಒಂದು ಸೃಜನ್ ಅವ್ರ ಟೀಮು, ಇನ್ನೊಂದು ವಸಿಷ್ಠ ಅವ್ರ ಟೀಮು. ಸೊ ಎರಡಕ್ಕೂ ನಾನು ಹೋಗಲಿಲ್ಲ. ನಾನು ದಿಗಂತ ಅವ್ರ ಟೀಮ್ಗೆ ಹೋಗಿದ್ದೀನಿ, ಬಟ್ ಸ್ಟಿಲ್ ಐ ಆಮ್ ರಿಯಲಿ ವೆರಿ ಹ್ಯಾಪಿ. ನಮ್ಮ ಟೀಮಲ್ಲಿ ತುಂಬ ಚೆನ್ನಾಗಿ ಆಟ ಆಡೋರಿದ್ದಾರೆ. ಸೊ ಐ ವಿಶ್ ಎವ್ರಿಬಡಿ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಯಾ, ಲೈನ್ ಹೊಡಿಯೋಕ್ಕಾಗಲ್ಲ ಅಂತ ಫೀಲಿಂಗ್ ಅಷ್ಟೇ ನಮ್ಮ ಅಣ್ಣ, ಅದಕ್ಕೆ ಥ್ಯಾಂಕ್ ಯು.